ಹೊನ್ನಾವರದ ಕೆಳಗಿನಪಾಳ್ಯದಲ್ಲಿ ಕೊಂಕಣಿ ಕಾರ್ವಿ ಸಮಾಜ ಅಭಿವೃದ್ಧಿ ಸಂಘದ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ 7ನೇ ವರ್ಷದ ಸಾರ್ವಜನಿಕ ಸಾಮೂಹಿಕ ಸತ್ಯನಾರಾಯಣ ವ್ರತ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಹೊನ್ನಾವರ ಪಟ್ಟಣದ ಕೆಳಗಿನ ಪಾಳ್ಯದಲ್ಲಿ ಕೊಂಕಣಿ ಕಾರ್ವಿ ಸಮಾಜ ಅಭಿವೃದ್ಧಿ ಸಂಘದ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ 7ನೇ ವರ್ಷದ ಸಾರ್ವಜನಿಕ ಸಾಮೂಹಿಕ ಸತ್ಯನಾರಾಯಣ ವ್ರತ ನಡೆಯಿತು. ಈ ಸಂದರ್ಭದಲ್ಲಿ ಕೊಂಕಣಿ ಕಾರ್ವಿ ಸಮಾಜ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ಸಂಘಕ್ಕೆ ನಮ್ಮ ಸಮಾಜ ಬಾಂಧವರ ಬೆಂಬಲವಿದೆ. ತುಳಸಿ ನಗರ, ಉತ್ತಮ ನಗರ, ಕಮಟೆ ಹಿತ್ತಾಲ್ ಮುಂತಾದ ಕಡೆಗಳಲ್ಲಿ ಸಂಘ ಅಸ್ತಿತ್ವದಲ್ಲಿದೆ. ಕಳೆದ 7 ವರ್ಷದ ಹಿಂದೆ ನಮ್ಮ ಸಮಾಜ ತುಂಬಾ ಕಷ್ಟದಲ್ಲಿ ಿದ್ದಾಗ ಸಾಮೂಹಿಕ ಸತ್ಯನಾರಾಯಣ ಕಥೆ ಆರಂಭಿಸಿದವು. ಪ್ರಾರಂಭದ ವರ್ಷದಲ್ಲಿ ನಮ್ಮ ಸಂಘಕ್ಕೆ ಕಟ್ಟಡ ಎಲುಬಾಗಿತ್ತು. ದೇವರ ಕೃಪಾ ಕಟಾಕ್ಷದಿಂದ 2ನೇ ವರ್ಷವೇ ನಮಗೆ ದಾನಿಗಳ ರೂಪದಲ್ಲಿ ಜಾಗ ಸಿಕ್ಕಿತು. ಹಂತ ಹಂತವಾಗಿ ಸಂಘ ಮತ್ತು ಸಮಾಜ ಅಭಿವೃದ್ಧಿ ಕಾಣುತ್ತಿದೆ ಎಂದರು. ಸಮಾಜ, ತುಳಸಿ ನಗರ, ಉದ್ಯಮ ನಗರ, ಹೀಗೆ ಕಮಟೆ ಸೇರಿದಂತೆ ನಮ್ಮ ಸಮಾಜಗಳು ಚಾಲ್ತಿಯಲ್ಲಿವೆ. ಈ ನಮ್ಮ ಸಮಾಜ ಕಳೆದ 7 ವರ್ಷದ ಹಿಂದೆ ನಮ್ಮ ಸಮಾಜ ಅತ್ಯಂತ ಬಡಸ್ಥಿತಿಯಲ್ಲಿ ಅಥವಾ ಏನೋ ಒಂದು ಶಾಪಗ್ರಸ್ತ ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಸಮಾಜ ಬಾಂಧವರೆಲ್ಲ ಸೇರಿ ಒಂದು ಸಾಮೂಹಿಕ ಸತ್ಯನಾರಾಯಣ ಕಥೆ ಮಾಡಿದ್ರೆ ಏನೋ ನಮ್ಮ ಪರಿಹಾರ ಆಗ್ಬೋದು, ಸಮಾಜ ಒಂದು ಏಳಿಗೆ ಆಗ್ಬೋದು ಹೇಳೋ ದೃಷ್ಟಿಯಿಂದ ನಾವು ಸಾಮೂಹಿಕ ಸತ್ಯನಾರಾಯಣ ವ್ರತವನ್ನು ಶುರು ಮಾಡಿದೆವು. ಪ್ರಥಮವಾಗಿ ಆರಂಭ ಮಾಡಿದಾಗ ನಮ್ಮ ಸಮಾಜಕ್ಕೆ ಜಾಗ ಕೂಡ ಇಲ್ಲಾಗಿತ್ತು. ಬೇರೆಯವರ ಜಾಗದಲ್ಲಿ ನಾವು ಈ ಕಥೆಯನ್ನು ಆರಂಭ ಮಾಡಿದ್ವಿ. ಮಾರನೇ ದೇವರ ಒಂದು ಕೃಪಾ ಕಟಾಕ್ಷ ಏನು, ಮಾರನೇ ವರ್ಷನೇ ನಮಗೆ ದಾನಿಗಳ ರೂಪದಲ್ಲಿ ಈ ಒಂದು ಜಾಗ ನಮಗೆ ಸಿಕ್ಕಿ ಮಾರನೇ ವರ್ಷದಿಂದಲೇ ನಾವು ಈ ಸಾಮೂಹಿಕ ಸತ್ಯನಾರಾಯಣ ವ್ರತವನ್ನು ಇಲ್ಲಿ ಆರಂಭ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಶಾಸಕರಾದ ಸುನೀಲ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ, ಸುಬ್ರಹ್ಮಣ್ಯ ಶಾಸ್ತ್ರಿ, ಸತ್ಯ ಜಾವಗಲ್, ಮಂಜುನಾಥ್ ನಾಯ್ಕ್, ವಿಘ್ನೇಶ್ ಹೆಗ್ಡೆ, ಉಮೇಶ್ ಮಿಸ್ತಾ, ಸುರೇಶ್ ಮಿಸ್ತಾ ಮುಂತಾದವರು ಹಾಜರಿದ್ದರು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯ್ಕ್, ಹೊನ್ನಾವರ.